ये प्रताप सिम्मा चक्रवर्ती सूलिबेले ಮತ್ತಿನ್ಯಾರು ಮೈಸೂರಿನ ಎಮ್ ಎಲ್ ಎ ಮತ್ತೆ ಅಧಿಕಾರಿಗಳು ನಿಮ್ಗೆ ಇಷ್ಟ ಬಂದಂಗೆ ಮರ ಕಡಿಯೋದಕ್ಕೆ ಅಧಿಕಾರ ಇಲ್ಲ ನಿಮ್ಗೆ. ಪ್ರಧಾನ ಮಂತ್ರಿಯವ್ರಿಗೆ ಇರೋ ಬರೋ ಮರ್ಯಾದೆನೂ ಇಲ್ದಂಗೆ ಮಾಡ್ತಾ ಇದ್ದೀರಾ ನೀವು? ಪ್ರಧಾನ ಮಂತ್ರಿ ಬರ್ತಾರೆ ಅಂತ ನಿಮ್ದು ಪಾರ್ಟಿ ಬುದ್ಧಿಗಿದ್ದು ಇಲ್ವಾ ನಿಮ್ಗೆ? ಈ ಜಗತ್ತಿನ ಯಾವುದೇ ಧರ್ಮದ ಪ್ರಕಾರ ಮರಗಳನ್ನು ಕಡಿಬಾರ್ದು, ಯಾವುದೇ ಪ್ರಪಂಚದ ಯಾವುದೇ ವಿಜ್ಞಾನದ ಪ್ರಕಾರ ಮರಗಳನ್ನ ಕಡಿಬಾರ್ದು. ಅಲ್ಲ, ಬೋರ್ಡ್ ಮರಗಳಲ್ಲಿ ಏನೋ ಸ್ವಾಗತ ಮಾಡ್ತೀರ ನೀವು ಪ್ರಧಾನ ಮಂತ್ರಿಗೆ? ಬೋರ್ಡ್ ಮರಗಳಿಂದ ಸ್ವಾಗತ ಮಾಡ್ತೀರಾ? ಹಸಿರು ಹಸಿರು ತೋರಣದಿಂದ ಸ್ವಾಗತ ಮಾಡ್ಬೇಕು. ನಾಚಿಕೆ ಗೆಟ್ಟವರು, ಏ ಸೋಲಿಬೆಲ್ಲ ನಿನಗೆ ಬುದ್ಧಿಗಿದೆಯೇನಾ, ಇಂಥವ್ರಿಗೆಲ್ಲ ಪ್ರಚಾರ ಮಾಡಿ ಗೆಲ್ಲಿಸ್ದೆ. ಆ ಮನುಷ್ಯನಿಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ದಸರಾ ಉತ್ಸವದಲ್ಲಿ ಮರಗಳಿಗೆ ಮಾರಣ ಹೋಮ ಮಾಡಿ ಆ ಒಂದೊಂದು ಮರಕ್ಕೆ 1000 ಮಳೆ ಹೊಡೆದು ಎಲೆಕ್ಟ್ರಿಕಲ್ ವೈರ್ ಸುತ್ತಿಸಿದ್ದ. ಅಯ್ಯೋ, ಅದನ್ನು ಎಷ್ಟೆಲ್ಲ ಹೇಳಿದ್ರು ಮಾನ ಮರ್ಯಾದೆ ಇಲ್ಲ. ಬೋರ್ಡ್ ಮರಗಳಿಂದ ನಿಮ್ಗೆ ಆಕ್ಸಿಜನ್ ಸಿಗುತ್ತೆ, ಏನು ಮತ್ತೆ ಮತ್ತೆ ನಿಮ್ಗೆ ಕರೋನಾ ಬರ್ಸ್ಕೋಬೇಕು ಅಂತ ಆಸೆ ಆಗಿದ್ಯಾ? ಮೋದಿ ಅವ್ರಿಗೆ ಏನಾದ್ರು ಮೋದಿ ಗೊತ್ತಾಗ್ಬಿಟ್ರೆ ಮುಖದ ಮೇಲೆ ಬೈತಾರೆ, ನಿಮ್ಗೆ ನಾಚಿಕೆ ಆಗಲ್ಲ? ಏನು ಆತನಿಗೆ ಏನು ಅವಮಾನ ಮಾಡ್ಬೇಕು ಅಂತಿದ್ದೀರಾ ನೀವು? ಆ ಮರ ಬೋರ್ಡ್ ಮರಗಳಿಂದ ಸ್ವಾಗತ ಮಾಡಿ ದಾರಿ ಉದ್ದಕ್ಕೂ ಬೋರ್ಡ್ ಮರಗಳನ್ನ ಮಾಡಿದಿರಲ್ಲ. ಇಲ್ಲಿ ಒಂದ್ ಕಡೆ ನಾವು ಹೊಟ್ಟೆ ಉರ್ಸ್ಕೋತಾ ಇದೀವಿ, ಒಂದೊಂದು ಮರ ಕಾಪಾಡಕ್ಕೆ ಕರ್ನಾಟಕದ ಯುವಕರು ಬೀದಿಗಿಳಿದಿದ್ದಾರೆ. ದಿನ ಒಂದು ಮಳೆ ತೆಗೆದ್ರೆ ಸಂತೋಷದಿಂದ ನಾನು ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಆಫೀಸ್ಗೆ ಹೋಗ್ತಾ ಇದಾರೆ, ಮನೆಗೆ ಹೋಗ್ತಾ ಇದಾರೆ. ನೀವು ನೋಡಿದ್ರೆ ಮರ ಮರನೆ ಬಡಿಸ್ತಾ ಇದೆಯಾ? ನಾಚಿಕೆ ಗೆಟ್ಟವನೇ ಪ್ರತಾಪ್ ಸಿಂಹ, ತಲೆ ಕೆಟ್ಟಿದ್ಯಾನೋ ನಿನ್ಗೆ? ಹೊಟ್ಟೆ ಉರಿಸ್ತಾ ಇದೀಯ ಮರಗಳನ್ನ ಕಡ್ದು? ಇದಕ್ಕೆನ ನಿಂಗೆ ಓಟ್ ಹಾಕಿ ಗೆಲ್ಸಿದ ಜನ ಮಾತಾದ್ರೆ ಆ ಧರ್ಮ ಈ ಧರ್ಮ ಅವ್ರನ್ನ ಕಡೆ ಇವ್ರನ್ನ ಕಡೆ ಇದೇ ಆಗೋಯ್ತಲ್ಲ ನಿಂದು. ನಿನ್ ಕೆಲಸ ಅಷ್ಟು ನೀನ್ ಮಾಡು. ಸಾಹಿತಿಗಳನ್ನ ಬಿಡ್ತಾ ಇಲ್ಲ ನೀನು, ದೊಡ್ಡ ದೊಡ್ಡ ಸಾಹಿತಿಗಳನ್ನ ಅವಮಾನ ಮಾಡ್ತಾ ಇದೀಯ ನೀನು. ಮನುಷ್ಯನಿಗೆ ಒಂದು ಮರ್ಯಾದೆ, ಮೈಸೂರು ಮರಗಳನ್ನ ಯಾಕೆ ಕಡಿಸ್ದೆ? ದಾರಿ ಉದ್ದಕ್ಕೂ ಮರ ಕಡಿಸೋಂತದ್ದು ಏನಾಗಿತ್ತು ನಿನ್ಗೆ? ಮರ ಮಾರಾಟ ಮಾಡ್ತಾ ಇದೀಯನೋ? ಮರಮಾರಣ ಸ್ವಾಗತ ಮಾಡ್ಬೇಕೇನು ಪ್ರಧಾನ ಮಂತ್ರಿಗೆ? ಆ ವ್ಯಕ್ತಿಗೆ ಗೊತ್ತಾದ್ರೆ ನಿಮ್ಗೆ ಮರ್ಯಾದೆ ಇರೋದಿಲ್ಲ ಮರ ಕಡ್ದಿರೋದಕ್ಕೆ. ಇದೇನ ನಿಮ್ ಮರ್ಯಾದೆ? ಮಾನಗೆಟ್ಟ ಪ್ರತಾಪ ಇದು. ಎಂ ಎಲ್ ಎಗೇನು ಎಂ ಎಲ್ ಎ ಅಂದ್ರೆ ಏನ್ ಅನ್ಕೊಂಡಿದೀರಿ ನೀವು? ಒಬ್ಬ ಅಧಿಕಾರಿ ತಪ್ಪ ಮಾಡಿದ್ರೆ ಬಾಯಿಗೆ ಬಂದಂಗ್ ಬೈತೀರಿ? ನೀನ್ ಅಲ್ಲ ಆಸ್ತಿ ಮಾಡ್ಕೊಂಡಿದ್ಯಾ, ಇಲ್ಲ ಆಸ್ತಿ ಮಾಡ್ಕೊಂಡಿದ್ಯಾ, ನಾನು ಹೇಳ್ದಂಗ್ ಕೇಳೋದಿಲ್ಲ, ನೀನು ನಿನ್ ಕತೆ ಎಲ್ಲ ಬಯಲ್ಗಳಿತೀನಿ ಅಂತ ಅವ್ರನ್ನ ನಿಲ್ಲಿಸ್ಕೊಂಡು ಅರೇಸ್ ಮಾಡ್ತೀರಿ? ಮನೆ ಮಂದಿಗೆಲ್ಲ ಬೈತೀರಿ? ಬಾಯಿಗೆ ಬಂದಂಗೆ ಹೆಣ್ಣ ನಿಂದನೆ ಮಾಡ್ತೀರಿ? ನಿಮ್ಮನ್ನ ಯಾವವರು ಬೈಯೋರು? ನಿಮ್ಮನ್ನ ಬೈಯೋರು ಹುಟ್ಟಿಲ್ಲ. ಯಾಕೆಂದ್ರೆ ಜನಕ್ಕೆ ಗೊತ್ತಿಲ್ಲ ನಿಮ್ಮನ್ನ ನಿಮ್ಮನ್ನ ಕಂಡೀಷನಲ್ ಆಗಿ ಹೇಳೋ ಅಂತ ಧೈರ್ಯ ಇರೋದು ಪ್ರಜೆಗಳಿಗೆ ಮಾತ್ರ ಅಂತ ಜನಕ್ಕೆ ಗೊತ್ತಿಲ್ಲ. ನಿಮ್ಮನ್ನ ಅಹೋರಾತ್ರ ಆಗ್ಲಿ ಯಾರು ಆಗ್ಲಿ ಹೆಣ್ಣ ನಿಂದನೆ ಮಾಡೋದಿಲ್ಲ. ನಿಮ್ಗಳ ತರ ಅಧಿಕಾರಿಗಳನ್ನ ಬೈತಿರಲ್ಲ ಹಂಗ ಬೈಯೋದಿಲ್ಲ ನಾವು. ತಪ್ಪು ಇದು, ತಪ್ಪು. ಮಾನಗೆಟ್ಟ ಬದುಕಿದು ನಿಮಗೆ ಉಸಿರಾಡೋ ದೇವ್ರೇ ಥೂ. ಈಗ ತಾನೆ ಕರೋನಾ ಹೋಗಿದ್ರು ಹಿಂಗ್ ಮಾಡ್ತಾ ಇದ್ರ ಮಾರಣ ಹೋಮ. ಇನ್ನು ಕರೋನಾ ಬರದೇ ಇದ್ದಿದ್ರೆ ಇನ್ನೆಷ್ಟು ಮಾಡಿದಾರಪ್ಪ ಇವರೆಲ್ಲ. ಏ, ರೋಗಗಳು ಬರುತ್ತೋ, ಥೂ, ಪಾಪಗಳು ಬರುತ್ತೋ ನಿಮಗೆ. ಈಗಿಂದ ಈಗಲೇ ಸ್ಟಾಪ್ ಮಾಡಿ ಅದು ಓವರ್ ಆಕ್ಟಿವಿಟಿ. ಒಂದೊಂದು ಮರಕ್ಕೂ ನಿಮಗೆ ಜನ ಕ್ಷಮಿಸ್ಬೋದು, ದೇಶ ಕ್ಷಮಿಸ್ಬೋದು, ದೇವ ಕ್ಷಮಿಸೋದಿಲ್ಲ. ಯಾವ ಸೀಮೆ ಧರ್ಮನ ಇದ ನಿಂದು ಧರ್ಮ ಬುದ್ಧಿ? ಏ, ಅಧರ್ಮ ನಿಂದು. ರಾವಣನು ಹಿಂದೂ ಧರ್ಮನೇ, ರಾಮನು ಹಿಂದೂ ಧರ್ಮನೇ. ರಾಮ ರಾಮ ರಾವಣನ ಅಧರ್ಮನ ತುಳಿದಿದ್ದು ನೀನ್ ಯಾವನ? ನೀನು ನಿಮ್ ಮುಖಕ್ಕೆ ಹಿಂದೂ ಧರ್ಮ ಅಂತ ಹೆಸರು ಹೇಳ್ಕೊತೀಯಲ್ಲೋ, ಹಿಂದೂ ಧರ್ಮದ ಪವಿತ್ರತೆ ಗೊತ್ತೇನೋ ನಿನ್ಗೆ? ಏ ಸೂಲಿಬೆಲ್ಲ, ಇದಕ್ಕೇನೆ ನಾನು ಓಟ್ ಹಾಕ್ಸಿದ್ದು ನೀನು? ಒಳ್ಳೆ ದುರ್ಯೋಧನನ ಕಡೆ ಭೀಷ್ಮಾಚಾರ್ಯ ಇದ್ದಂಗೆ ಪ್ರಗಲ್ಭ ಮಾಡ್ತೀಯ, ಆಲ್ರೆಡಿ ಹೋಮ್ವರ್ಕ್ ಮಾಡ್ಕೋತಾ ಇದೀಯ ನೀನು ಇನ್ನೊಂದು ಸಲ ಯಾತ್ರೆಗೆ ಏನ್ ಮಾಡ್ಬೇಕು ಅಂತ. ಥೂ, ಮಾನ್ಗೆಟ್ಟವ್ರು ನೀವೆಲ್ಲ. ಮೈಸೂರಿನ ಒಂದೊಂದು ಮರ ಬೋಡಿ ಆಗಲು ನೀವೇ ಕಾರಣ, ಅದಕ್ಕೆ ನೀವೇ ಕಾರಣ. ಅದು ಸರಿ ಹೋಗ್ಬೇಕು. ನಾಚಿಕೆ ಗೆಟ್ಟವರೇ ಬೆಳೆದು ನಿಂತ ಮರಗಳನ್ನು ಕಡಿತೀರಾ ನೀವು? ನೀವು ಮರಕ್ಕೆ ಮರ್ಯಾದೆ ಕೊಡದೆ ಇರೋದ್ರಿಂದ ನಿಮಗೆ ನಾವು ಮರ್ಯಾದೆ ಕೊಡ್ತಾ ಇಲ್ಲ. ನಮ್ಮ ವೃಕ್ಷ ರಕ್ಷಕರು ಯಾರೂ ನಿಮಗೆ ಮರ್ಯಾದೆ ಕೊಡೋದಿಲ್ಲ. ಮಾನಗೆಟ್ಟ ಬದುಕು ನಿಮ್ದು. ಥೂ.
ಧನ್ಯವಾದ ಅಹೋರಾತ್ರ.